ரங்க ரங்க ரங்கா காவேரி ரங்க ரங்கா ஸ்ரீரங்க பட்டணத ரங்கா ನಿನ್ನ ಬಿಟ್ಟು ನಾನು ಹೇಗೆ ಜೀವಿಸಲಿ. ಅಯ್ಯೋ ಸತ್ರಮ್ಮನ ಜಡೆ ಹಿಂದಿತು, ನಿನ್ ಶೋಭಾನೆ ರಾಗನ, ನಿನ್ ಸೊಡ್ ಸೊಡ್ ಜಡೇನ ಸಾಕ್ ತುಂಬೇನೆ ತಲೆ ಹರಟೆ ಉಂಡುಂಡು ಉರುಬೇನೆ ತಿಂತಿನ್ ತಿಸಬೇನೆ ಅಂತ ನೀನೇನ್ ಮಾಡಿಯ ಹೇಳು. ನೆಟ್ಟಿಗಿರೋಳಗೆ ಜಡೆ ಪಟ್ಟಿಗಿದ್ರೆ ಏನೇ ಆಯ್ತು? ಇಂಥ ಜಡೆ ಹಾಕೊಂಡಿದ್ದಾಗಲೇ ಕಣೇ ನಿಮ್ಮಪ್ಪ ನಾನು ನೋಡಿ ಮೆಚ್ಚಿ ಮದುವೆ ಮಾಡ್ಕೊಂಡಿದ್ದು. ಅಯ್ಯೋ ಎಲ್ಲ ಬಿಟ್ಟು ನಿನ್ ಬಾಯ್ ಕೇಳ್ತೇನೆ ನೋಡು, ನನ್ ಜಡೆ ನಾನೇ ಹೇಳ್ಕೊತೀನಿ ಬಿಡು. ಅಯ್ಯಯ್ಯಯ್ಯೋ ನಿಮ್ಗೇನು ಬಂತೆ ಕೇಳು. ಕುಂಬಾರನಗೊಂದು ವರ್ಷ, ದೊಣ್ಣೆಗೊಂದು ನಿಮಿಷ ಅಂತ ಅಷ್ಟೊತ್ತಿನಿಂದ ಹಾಕಿದ್ದೇನ ಸರ್ಸರ ಅಂತ ಬಿಚ್ಕೊಂಡು ಬಿಟ್ಟಲೆ. ಅಮ್ಮ ಅಣ್ಣನ ಸಾಧ್ಯ ಬಂದಿದೆ. ಇನ್ನೇನು ಆ ಮುತುಕನೇ ಬರ್ದಿರ್ಬೇಕು, ಹಾಡಿದ್ದೆ ಹಾಡೋ ಕಿಸ್ಮಾ ದಾಸ ಅಂತ. ಗುಂಡಮ್ ನೋಡೆ ಇದೊಂದ್ಸಲ ಕ್ಷಮಿಸ್ಬಿಡಿ, ಇನ್ನು ಮುಂದೆ ಹೀಗಾಗೋಲ್ಲ, ನನ್ನ ಮಗಳ ಜೀವನ ಹಾಳು ಮಾಡಬೇಡಿ, ಖಂಡಿತ ನಿಮ್ ಮನೆ ಬೆಳುತ್ತಾಳೆ ಅಂತ. ಅದೇನು ಬೆಳಗುತ್ತಾರೋ ಏನೋ, ನಾನೇನು ಅವಳಿಗೆ ಮಗು ಆಗೋದನ್ನ ತಡಿತಾ ಇದ್ದೀನಿ, ಇಲ್ಲ ಆದ ಮಗು ಜೀವ ತೆಗಿತಾ ಇದ್ದೀನಿ, ಅದೇನ್ ಕರ್ಮೋ ಏನೋ ಏನೋ ಹೇಳೋ. ಯಾಕೆ ಕಾಡ್ದೆ ಬೀದಿಗೆ ಹೋಗ ಮಾರಿ ಮನೆ ಹೊಕ್ಕ ಹೋಗು ಅಂದಾಗೆ ಅವನ ಕೈಯಲ್ಲಿ ಬೈಸ್ಕೊಳ್ಳೋದಕ್ಕೆ? ನಿನ್ ತುಂಬಾ ಆತ್ರಮ್ಮ, ಯಾವಾಗ್ಲೂ ಹೀಗೆ ನೀನು. ಏನೇದು ಅಜ್ಜಿ ಕೆಮ್ಮುದು ಕಳಿಸ್ತೀಯನೆ? ಅಮ್ಮ ಅಣ್ಣಿಗೆ ಗಂಡ ಮಗು ಆಗಿದ್ಯಂತೆ. ಇಷ್ಟು ಸರಿ ಹೇಳೋದು ಕಂಡೋರ್ಗಾಗ ಓದ್ಬೇಡ ಅಂತ ಕೊಡಿ. ಅದೇನು ಒಂದ್ ರೂಪಾಯಿ ಎರಡು ರೂಪಾಯಿ ಓದಿ ಇವತ್ತು? ಇದು ಸ್ಪೆಷಲ್ ಲೆಟರ್. ಸರಿ ನಾನು ಕೊಡ್ತೀನಿ, ಪ್ಲೀಸ್ ಲೆಟರ್ ಕೊಡಮ್ಮ. ಗುಡ್ ಸರ್, ಗುಡ್ ಸರ್. ಕ್ಷೇಮ ಏನು ಅದು ಸರಿಯಾಗಿ ಓದು. ಏನಿಲ್ಲಮ್ಮ, ನಿನ್ನೆ ಬೆಳಿಗ್ಗೆ 7 ಗಂಟೆಗೆ ಗಂಡು ಮಗು ಹೆಟ್ಲಂತೆ, ಆ ಮಗು 10 ಪೌಂಡ್ ತೂಕ ಇದೆಯಂತೆ. ಹಾಗಾದ್ರೆ ಮಗು ನನ್ನ ಹಿಡಿದೇನೋ? ಏನೋ ತೂಕ ನೋಡಿದ್ರೆ ಹಾಗೆ ಇರ್ಬೇಕು ಅಂತ ಕಾಣುತ್ತೆ. ಏನದು ಗುಣಗುಣ ಅಂತ ಗಟ್ಟಿಯಾಗಿ ಹೋದು. ಅಲ್ಲಮ್ಮ ಸರಸ್ವತಿ ತಾನೇ ಎದುರಿಗು ನಿಂತ್ಕೊಂಡು ಜವಾಬ್ದಾರಿಯಿಂದ ಲಕ್ಷ್ಮೀನು ಮಗುನು ಚೆನ್ನಾಗಿ ನೋಡ್ಕೊತಾ ಇದ್ದಾಳಂತೆ. ಏನದು ಮೇನೆ ಮೇನೆ ಅಂತ ಸರಿಯಾಗಿ ಓದು. ರಜಾ ಸಿಕ್ಕಿದ್ರೆ ಒಂದ್ ದಿವಸ ಬಂದು ನೋಡ್ಬಿಟ್ಟು ಹೋಗು ಅಂತ ಹೇಳಿದ್ದಾರೆ. ಯಾಕೆ ಓದೇ ಬಿಡ್ತೀನಿ ಕೇಳು. ಮನೆಯಲ್ಲಿ ನಿಮ್ಮ ಮಾತೃಶ್ರೀಯವರಿಗೆ ನನ್ನ ನಮಸ್ಕಾರವನ್ನು ತಿಳಿಸಿ, ಸೌಭಾಗ್ಯವತಿ ಜೈನಿಗೆ ನನ್ನ ಆಶೀರ್ವಾದಗಳನ್ನು ತಿಳಿಸಿ. ಇನ್ನೇನೋ ವಿಷಯವಿಲ್ಲ, ಇಂತಿ ಆಶೀರ್ವಾದಗಳು ಸೀತಾರಾಮಯ್ಯ ಕೃಷ್ಣ. ಮಾಡ್ಲಿ ಮಾಡ್ಲಿ, ಅವರಿಗೆ ಮೊಮ್ಮಗ ಹುಟ್ಟಿದ್ದಾರೆ, ಆಶೀರ್ವಾದ ಮಾಡ್ಬೇಕಾದ್ದೆ. ಅಮ್ಮ ನಿನ್ನ ಅಜ್ಜಿ ಆಗೋಗ್ಬಿಟ್ಟೆ, ನಿನ್ ಬಾಯಿ ಮುಚ್ಚೋದಿಕ್ ಬರ್ತಾನೆ ಮೊಮ್ಮಗ. ಹೌದು, ಹೊಸ ನೀರು ಬಂದು ಪಚ್ಕೊಂಡು ಹೋಯ್ತು ಅಂತ ಗಾದೆನೆ ಇದೆ. ಇನ್ನು ನನಗೆ ತಾನೇ ಏನು ಆಗ್ಬೇಕು? ಅವನ ಕಣ್ಣು ತುಂಬಾ ನೋಡಿ ಮಣ್ಣಲ್ಲಿ ಮನ್ಸ್ಕೊಂಡು ಕಣ್ಣು ಮುಚ್ಕೋತೀನೋ? ಎಲ್ಲ ಆ ಪ್ರಾಣದೇವರ ಮಹಿಮೆ, ಸರಸ್ವತಿ ನಮ್ಮ ಊರಿಗೆ ಬಂದು ಪುಣ್ಯ. ಇಲ್ಲೋಡ ಜಯನು ಕರ್ಕೊಂಡು ಊರಿಗೆ ಹೋಗಿ ಮಗು ಬಾಣಂತ ನೋಡ್ಕೊಂಡು ಬಾಪ. ಇವತ್ತೇ ಹೊರಡು, ನಾಳೆಗೆ 3ನೇ ದಿನ. ಅಣ್ಣ ಅಣ್ಣ ಬಾಣ್ಣ ಹೋಗಿ ಅಜ್ಜಿನ ಮಗು ನೋಡ್ಕೊಂಡ್ ಬರೋಣ, ಚಿಕ್ಕ ಮಕ್ಕಳು ತುಂಬಾ ಕೆಂಪಿರ್ತಂತೆ. ನೀನು ಹಾಗೆ ಕಣೆ ಅಲ್ಲೇನಮ್ಮ. ಅಮ್ಮ ನೀನೇನ್ ಪೂಜ ಜಾಗದಲ್ಲಿ ಆರ್ಡರ್ ಮಾಡ್ಬಿಡ್ತೀಯಾ? ನನಗೂ ಹೋಗ್ಬೇಕು ಅಂತ ಆಸೆ, ಆದ್ರೆ ಈ ತಿಂಗಳ ಆಫೀಸ್ ಅಲ್ಲಿ ಒಂದ್ ದಿವಸ ಕೂಡ ನಂಗೆ ರಜೆ ಇಲ್ವಲ್ಲ. ನೀವಿಬ್ರೆ ಹೋಗಿ ನೋಡ್ಕೊಂಡ್ ಬನ್ನಿ. ಹುಲಿ ಹತ್ತಿದ್ರು ಹುಲ್ಲುವೇನು, ನನ್ನ ಮೊಮ್ಮಗನ್ನ ನಮ್ಮನೆ ಬಾಗಿಲಲ್ಲೇ ಎತ್ಕೊಳ್ಳೋದು. ಹೋಗ್ಲಿ, ಒಂದು ಕಾಗದನಾದ್ರೂ ಬರಿ. ಯಾಕೋ ಇನ್ನು ಹಾಗೆ ನಿಂತಿದ್ಯಾ? ಏನ್ ಮಾಡ್ಬೇಕಮ್ಮ? ಹೋಗಿ ಬಟ್ಟೆ ಉಟ್ಕೊಂಡು ಬಾ, ರಾಜ ಮಠಕ್ಕೆ ಹೋಗಿ ಅಭಿಷೇಕ ಮಾಡ್ಕೊಂಡು ಬರೋಣ. ಬರ ಜಯ ಬಾಮ್ಮ.